ಎರಡು ಮೂವತ್ತರ ಸಮಯ ಇವಾಗ ಈಗಿನ ಈಗಿನ ನಂಬರ್ಸ್ಗಳನ್ನ ಹೇಳ್ಬಿಡ್ತೀವಿ ಇದೇನು ಚೇಂಜ್ ಆಗ್ತಾ ಇಲ್ಲ ಬಿ ಜೆ ಪಿ ಅರವತ್ತೈದಕ್ಕೆ ನಿಂತಿದ್ದಾರೆ ಕಾಂಗ್ರೆಸ್ ಅವರು ನೂರು ಮೂವತ್ತೈದಕ್ಕೆ ನಿಂತಿದ್ದಾರೆ ಇಪ್ಪತ್ತು ಜೆ ಡಿ ಎಸ್ ಮತ್ತು ನಾಲ್ಕು ಇನ್ನೊಂದು ಕೆಲವು ಕ್ಷೇತ್ರಗಳದಷ್ಟೇ ರಿಸಲ್ಟ್ ಬರಬೇಕಾಗಿದೆ ಚಿಕ್ಕಮಗಳೂರು ಇನ್ನೂ ಫೈನಲ್ ಆದಂಗೆ ಕಾಣಿಸ್ತಾ ಇಲ್ಲ ಚಿಕ್ಕಮಗಳೂರು ಇನ್ನೂ ರಿಸಲ್ಟ್ ಬರಬೇಕು ಸೊ ಈಗ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಏನೋ ಗೆಲ್ತಪ್ಪ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಮಧ್ಯೆ ಏನಾದರೂ ಸಂಧಾನ ಆಗ್ಬಿಟ್ಟಿದೆಯಾ ಒಬ್ಬರು ಕುರ್ಚಿ ಕೊಡಬೇಕು ಅಂತ ಅಧಿಕಾರ ಹಂಚಿಕೆ ಇಲ್ಲ ಅಂದರು ನಿನ್ನೆ ಹಾಗಾಗಿ ಏನಾದರೂ ಡಿ ಕೆ ಶಿವಕುಮಾರಿಗೆ ಕುರ್ಚಿಯನ್ನು ಬಿಟ್ಕೊಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರಿಗೆ ಬಿಟ್ಕೊಡ್ತಾರಾ ಸಿದ್ದರಾಮಯ್ಯವರು ಇಂಟರ್ವ್ಯೂನಲ್ಲಿ ಹೇಳಿದ್ದೇನು ನಮ್ಮಲ್ಲಿ ಒಂದು ಪದ್ಧತಿ ಇದೆ ಮೊದಲು ನಾವು ಗೆದ್ದ ತಕ್ಷಣ ಶಾಸಕಾಂಗ ಪಕ್ಷದ ಸಭೆ ಮಾಡ್ತೀವಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಯಾರನ್ನ ಹೇಳ್ತಾರೋ ಅದನ್ನು ಕ್ರೋಢೀಕರಿಸಿ ಹೈಕಮಾಂಡ್ ಮುಂದಕ್ಕೆ ತೊಗೊಂಡೋಗಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ ಅಂತ ಬಟ್ ಗೊತ್ತಿಲ್ಲ ಮತ್ತೆ ಇನ್ನೂ ಒಂದು ಸಂಪ್ರದಾಯ ಇದೆ ಕಾಂಗ್ರೆಸ್ನಲ್ಲಿ ಸಾಮಾನ್ಯವಾಗಿ ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ ರವೀಶ್ ಇಷ್ಟೋ ತನಕ ಯಾವ ಪಕ್ಷ ಗೆಲ್ತಾರೆ ಯಾವ ಪಕ್ಷ ಗೆಲ್ತಾರೆ ಅನ್ನೋ ಕುತೂಹಲ ಇತ್ತು ಕಾಂಗ್ರೆಸ್ ಗೆದ್ದಾಯಿತು ಈಗ ಯಾರು ಸಿಎಂ ಆಗ್ತಾರೆ ಯಾರು ಸಿ ಎಂ ಆಗ್ತಾರೆ ಅಂತಕ್ಕಂಥ ಕುತೂಹಲ ಏನಿದೆ ಇದ್ರ ಬಗ್ಗೆ ಕಾಂಗ್ರೆಸ್ನ ಲೆಕ್ಕಾಚಾರ ಅಂತ ಅರವಿಂದ್ ಖಂಡಿತವಾಗಿಯೂ ಕೂಡ ಇಲ್ಲಿ ತನಕ ಒಂದು ಲೆಕ್ಕ ಇನ್ಮೇಲೆ ಇನ್ನೊಂದು ಲೆಕ್ಕ ಅನ್ನೋದು ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಯಾಕೆಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನೂರ್ ಮೂವತ್ತರಿಂದ ನೂರ್ ನಲ್ವತ್ತು ಸೀಟಿನ ಆಸ್ಪಾಸ್ನಲ್ಲಿ ಇದ್ದೇವೆ ಅನ್ನೋದನ್ನ ಕಾಂಗ್ರೆಸ್ನ ನಾಯಕರು ಸಾರಿ ಸಾರಿ ಹೇಳ್ತಾ ಇದ್ರು ಅಂದ್ರೆ ಎಕ್ಸಿಟ್ ಪೋಲ್ ನ ಮೊದಲು ಕೂಡ ಒಂದ್ ರೀತಿಯಲ್ಲಿ ಚುನಾವಣೆಗೆ ಹೋಗುವಂತ ಸಂದರ್ಭದಲ್ಲಿ ನಾವು ಒನ್ ಟ್ವೆಂಟಿ ಪ್ಲಸ್ ಇದ್ದೇವೆ ಅಂತ ಎಕ್ಸಿಟ್ ಪೋಲ್ ಆದ ಬಳಿಕ ಇಲ್ಲ ನಾವು ಒನ್ ತರ್ಟಿ ಟು ಒನ್ ಫಾರ್ಟಿಯಲ್ಲಿ ಅಲ್ಲಿ ನಾವು ಇರ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂತ ಸಂದರ್ಭದಲ್ಲಿ ಈಗ ಅಧಿಕಾರ ಕಾಂಗ್ರೆಸ್ಗೆ ಸಿಕ್ಕಿದೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಆ ಅಧಿಕಾರವನ್ನು ನಡೆಸೋರು ಯಾರು ಇದು ಬಹುದೊಡ್ಡ ಪ್ರಶ್ನೆ ಇರತಕ್ಕಂಥದ್ದು ಯಾಕೆಂದ್ರೆ ಆರಂಭದಿಂದಲೂ ಕೂಡ ಚುನಾವಣೆಗೆ ಹೋಗುವ ಮುನ್ನವೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ತಮ್ಮ ಒಳಗೆ ಏನೇ ಇದ್ದರೂ ಕೂಡ ಹೊರಗಡೆ ಅದನ್ನ ಬಹಿರಂಗ ಹೋಗಲಿಲ್ಲ ಎಲ್ಲ ಒಂದ್ ಕಡೆ ಆ ಇಬ್ಬರು ನಾಯಕರು ನಾವು ಒಟ್ಟಾಗಿದ್ದೇವೆ ಒಟ್ಟಾಗಿದ್ದೇವೆ ಅಂತ ಪದೇ ಪದೇ ಸಾರುವಂತ ಕೆಲಸವನ್ನ ಮಾಡಿದ್ರು ಹಾಗಾಗಿ ಅವರ ಈ ಒಗ್ಗಟ್ಟಿನ ಬಹಿರಂಗ ಒಗ್ಗಟ್ಟಿನ ಪ್ರದರ್ಶನವೇ ಈ ರಿಸಲ್ಟ್ಗೆ ಕಾರಣ ಅನ್ನೋ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಇಷ್ಟೆಲ್ಲ ಆದಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನ ಯಾರಾದ್ರೂ ಬಿಟ್ಕೊಡ್ಲೇಬೇಕು ಯಾಕೆಂದ್ರೆ ಒಬ್ಬರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೊಬ್ರು ತ್ಯಾಗಮಯಿ ಆಗ್ಲೇಬೇಕಾಗತ್ತೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಈಗ ತ್ಯಾಗಮಯಿ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಈ ರೀತಿಯ ಕುತೂಹಲ ಇರತಕ್ಕಂಥದ್ದು ಹಾಗಾಗಿ ಹೈಕಮಾಂಡ್ ಹೇಳ್ದವ್ರಿಗೆ ಮಣೆ ಆಗ್ತಾರೋ ಅಥವಾ ಶಾಸಕರು ಹೇಳದವ್ರಿಗೆ ಮಣೆ ಆಗ್ತಾರೋ ಈ ರೀತಿಯ ಕುತೂಹಲ ಕುತೂಹಲ ಇರತಕ್ಕಂಥದ್ದು ಹಾಗಾಗಿ ಇಲ್ಲಿ ತನಕ ಒಂದು ಲೆಕ್ಕ ಇನ್ಮುಂದೆ ಮುಂದೆ ರಾಜ್ಯ ರಾಜಕಾರಣ ನಡೆಯುವಂಥದ್ದು ಇನ್ನೊಂದು ಲೆಕ್ಕ ಹಾಗಾಗಿ ಈ ಕುತೂಹಲಕ್ಕೆ ಯಾವ ನಾಯಕ ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ ಒಂದಂತೂ ಸತ್ಯ ಗ್ಯಾರಂಟಿ ಬೇರೆ ಬೇರೆ ರೀತಿಯ ಭರವಸೆಗಳೊಂದಿಗೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಅಂತ ಏನ್ ಹೇಳಿದ್ರು ಇವರ ನಡುವೆ ಏನಾದ್ರು ಒಳಗಡೆ ಯಾವ್ದಾದ್ರು ರೀತಿಯ ಒಪ್ಪಂದಗಳಾಗಿದೆಯಾ ರಾಜಿ ಸಂಧಾನ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಈ ಇಬ್ಬರು ನಾಯಕರಲ್ಲಿ ಯಾರು ಸಿಎಂ ಆಗ್ತಾರೆ ಅನ್ನೋ ಕುತೂಹಲ ದೊಡ್ಡ ಮಟ್ಟದಲ್ಲೇ ಮನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಾಳೆಯಿಂದ ಶಾಸಕಾಂಗ ಸಭೆಯನ್ನ ಕರೆಯೋದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಆ ನಂತರ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ ಹಾಗಾಗಿ ಇನ್ನೆರಡು ಮೂರು ದಿನದಲ್ಲಿ ಇದಕ್ಕೆ ಸ್ಪಷ್ಟತೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಮೊನ್ನ ಮೊನ್ನೆ ತನಕನು ಇಬ್ರು ನಾನು ನಾನು ಆಕಾಂಕ್ಷಿ ನಾನು ಆಕಾಂಕ್ಷಿ ಅಂತಾನೆ ಇಂಡೈರೆಕ್ಟ್ ಆಗಿ ಹೇಳ್ಕೊಂಡು ಬಂದ್ರಲ್ಲ ರವೀಶ್ ಅರವಿಂದ್ ಖಂಡಿತವಾಗಿ ಕೂಡ ಆಕಾಂಕ್ಷೆ ಅಂತ ಹೇಳಿದ್ರು ಅಲ್ಲ ನಾನೇ ಸಿಎಂ ಆಗ್ತೀನಿ ಅಂತ ಎಲ್ಲೂ ಪ್ರಸ್ತಾಪ ಮಾಡಿರ್ಲಿಲ್ಲ ಎಲ್ಲ ಒಂದ್ ಕಡೆ ಅಪ್ಪಿತಪ್ಪಿ ಈ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೂ ಮುನ್ನವೂ ಕೂಡ ಇಲ್ಲ ನನ್ನನ್ನೇ ಅಭ್ಯರ್ಥಿ ಮಾಡ್ತಾರೆ ಅಂತ ಕೂಡ ಅಪ್ಪಿತಪ್ಪಿ ಹೇಳಿದ್ರು ಕೆಲವೊಂದ್ ಕಡೆ ಅದನ್ನ ಒಂದ್ ರೀತಿಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಈ ಬಗ್ಗೆ